ನಮಸ್ತೆ ವೀಕ್ಷಕರೇ ಐ ಪಿ ಎಲ್ನಲ್ಲಿ ಐವತ್ತು ಪಂದ್ಯಗಳು ಮುಗ್ದಿವೆ ಈಗಾಗಲೇ ಬಹುತೇಕ ತಂಡಗಳ ಹತ್ತು ಪಂದ್ಯಗಳು ಕೂಡ ಮುಕ್ತಾಯಗೊಂಡಿದೆ ಆರ್ ಸಿ ಬಿ ತಂಡವು ದ್ವಿತೀಯಾರ್ಧದಲ್ಲಿ ಮೂರನೇ ಪಂದ್ಯವಾಡಿದ್ದು ಈ ಪಂದ್ಯದಲ್ಲೂ ಸೋತಿದೆ ಅತ್ತ ಸಿ ಎಸ್ ಕೆ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ ಇದರೊಂದಿಗೆ ಪಾಯಿಂಟ್ ಟೇಬಲ್ನಲ್ಲೂ ಮಹತ್ವದ ಬದಲಾವಣೆಯಾಗಿದೆ ಅದರಂತೆ ಐವತ್ತು ಪಂದ್ಯಗಳ ಮುಕ್ತಾಯದ ಬಳಿಕ ಐ ಪಿ ಎಲ್ನ ಪಾಯಿಂಟ್ ಟೇಬಲ್ ಹೀಗಿದೆ ನಂಬರ್ ಒನ್ ಗುಜರಾತ್ ಟೈಟನ್ಸ್ ಹದಿನಾಲ್ಕು ಅಂಕಗಳು ನಂಬರ್ ಟು ಚೆನ್ನೈ ಸೂಪರ್ ಕಿಂಗ್ಸ್ ಹದಿಮೂರು ಅಂಕಗಳು ನಂಬರ್ ತ್ರೀ ಲಕ್ನೋ ಸೂಪರ್ ಜೈನ್ಸ್ ಹನ್ನೊಂದು ಅಂಕಗಳು ನಂಬರ್ ಫೋರ್ ರಾಜಸ್ಥಾನ್ ರಾಯಲ್ಸ್ ಹತ್ತು ಅಂಕಗಳು ನಂಬರ್ ಫೈ ಆರ್ ಸಿ ಬಿ ಹತ್ತು ಅಂಕಗಳು ನಂಬರ್ ಸಿಕ್ಸ್ ಮುಂಬೈ ಇಂಡಿಯನ್ಸ್ ಹತ್ತು ಅಂಕಗಳು ನಂಬರ್ ಸೆವೆನ್ ಪಂಜಾಬ್ ಕಿಂಗ್ಸ್ ಹತ್ತು ಅಂಕಗಳು ನಂಬರ್ ಏಟ್ ಕೆ ಆರ್ ಎಂಟು ಅಂಕಗಳು ನಂಬರ್ ನೈನ್ ಡೆಲ್ಲಿ ಕ್ಯಾಪಿಟಲ್ಸ್ ಎಂಟು ಅಂಕಗಳು ನಂಬರ್ ಟೆನ್ ಎಸ್ಆರ್ಎಚ್ ಆರು ಅಂಕಗಳು ನಿಮ್ಮ ಪ್ರಕಾರ ಈ ಸಲ ಐ ಪಿ ಎಲ್ನಲ್ಲಿ ಟ್ರೋಫಿ ಗೆಲ್ಲುವ ತಂಡ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಐ ಪಿ ಎಲ್ ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು